Hello children, hope you all are doing good. Children, you might be heard the, heard this line. see the protection of the environment is the duty of all, isn't it? You heard this one this line many times because our environment in which we are living that is very familiar to us, isn't it? So here you can see many different trees, many type of human beings animals you can say isn't it so insects so many things you can see in and around your house or in and around your locality isn't it so here children you might be saw some animals or the, some things hmm? they are some are growing some are not growing isn't it so all these things are in the our living world so today we are going to learn about the living world okay let's discuss okay so let's take an example of somanna see the somanna he was a very lazy person and he has his own land piece of land and the other, his friends or his relatives who were there in the village, they were every year or every uh, time they sow a seeds, they go crop. They will get a crop of vegetable or pulses or uh, grains. All these things, and they were getting benefit out of it. Means they are taking them for their personal use, like eating. Even they are selling like that. They were.

ದ ವಿಲೇಜರ್ಸ್ ಹೀ ದೇ ವೇರ್ ಹೆಲ್ಪಿಂಗ್ ಹಿಮ್ ಒನ್ ಡೇ ಒಬ್ಬರು ಊಟ ತಂದು ಕೊಟ್ಟರೆ ಇನ್ನೊಬ್ರು ಒಂದು ದಿವಸ ಗ್ರೌಂಡ್ನಟ್ ನಟ್ ಅವ್ನಿಗೆ ಇಷ್ಟ ಅಂಥೇಳಿ ಅದು ತಂದು ಕೊಡ್ತಾ ಕೊಡ್ತಾಯಿದ್ರು ಫ್ರೈಡ್ ಗ್ರೌಂಡ್ನಟ್ ಸೊ ದೀಸ್ ಆಲ್ ಥಿಂಗ್ಸ್ ವೆರ್ ಹ್ಯಾಪ್ನಿ ಸೊ ಒನ್ ಡೇ ಹಿಸ್ ಫ್ರೆಂಡ್ ಗೇವ್ ಹಿಮ್ ಸಮ್ ಗ್ರೌಂಡ್ನಟ್ಸ್ ಟು ಈಟ್ ದ್ಯಾಟ್ ವಾಸ್ ಫ್ರೈಡ್ ಗ್ರೌಂಡ್ನಟ್ ಓಕೆ ಸೊ ವೈಲ್ ಈಟಿಂಗ್ ಹಿ ಗಾಟ್ ಎನ್ ಐಡಿಯಾ ದ್ಯಾಟ್ ನನ್ನ ಹತ್ರ ಲ್ಯಾಂಡ್ ಇದೆ ಆಲ್ರೆಡಿ ಏನಕ್ಕೆ ಈ ಫ್ರೈಡ್ ಗ್ರೌಂಡ್ನಟ್ನ ನೆಲದಲ್ಲಿ ಹಾಕಿಬಿಟ್ಟು ಹಾಕಿದರೆ ನಿಮಗೆ ಗೊತ್ತಲ್ವಾ ನಮಗೆ ಒಂದು ಹಾಕಿದರೆ ನಮಗೆ ಅದು ಗ್ರೋ ಆಗಿಬಿಟ್ಟು ಸಿ ಕೆಲವೊಂದು ಸಿಗುತ್ತೆ ನಮಗೆ ಜಾಸ್ತಿನೇ ಸಿಗುತ್ತೆ ಅಲ್ವಾ ನಿಮಗೆ ಎಂಟು ಹತ್ತಾದರೂ ಕಾಳುಗಳು ಸಿಗುತ್ತೆ ಸೊ ಆ ಥರ ಹೀ ಅವನು ಥಿಂಕ್ ಮಾಡಿ ಸೋಮಣ್ಣ ಏನು ಮಾಡ್ತಾನೆ ಓಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿ ಥಾಟ್ ಹಿ ವಿಲ್ ಸೋ ಆಲ್ ದ ಸೀಡ್ಸ್ ಇನ್ ದ ಲ್ಯಾಂಡ್ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾನೆ ಎಲ್ಲ ಫ್ರೈಡ್ ಫ್ರೈಡ್ ಗ್ರೌಂಡ್ನಟ್ಸ್ ಎಲ್ಲ ತಗೊಂಡು ಗ್ರೌಂಡ್ ನಟ್ಸ್ ಇಸ್ ನಥಿಂಗ್ ಬಟ್ ನೀವು ಕಡಲೆ ಬೀಜ ಅಂತ ಹೇಳ್ತಿರಲ್ಲ ಸೊ ಅದನ್ನು ತಗೊಂಡ್ಬಿಟ್ಟು ನೆಲದಲ್ಲಿ ಒಂದೋ ಒಂದಾಗಿ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೈ ಸೀಯಿಂಗ್ ಆಲ್ ದೀಸ್ ದ ವಿಲೇಜಸ್ ವೇರ್ ವೆರಿ ಹ್ಯಾಪಿ ಬಿಕಾಸ್ ಹೀ ಶೆಡ್ ಹಿಸ್ ಲೇಝಿನೆಸ್ ಸೊ ಎಲ್ಲರೂ ಖುಷಿ ಆಗ್ತಾರೆ ಅರೇವಾ ಸೋಮಣ್ಣ ನೆಲದಲ್ಲಿ ಎಲ್ಲ ಬೀಜ ಎಲ್ಲ ಬಿತ್ತಾ ಇದ್ದಾನೆ ಒಳ್ಳೇದಾಯಿತು ತುಂಬ ಒಳ್ಳೇದಾಯಿತು ಅಂತ ಎಲ್ಲರೂ ಮಾತಾಡ್ತಿರ್ತಾರೆ ಸೊ ಎಲ್ಲರೂ ತಮ್ಮ ತಮ್ಮ ಕೆಲಸಲ್ಲಿ ಅವರು ಕೂಡ ಬೀಜ ಇರ್ತಾರೆ ಎಲ್ಲರೂ ಅವರು ಕೂಡ ಬೀಸಿಯಾಗಿರ್ತಾರೆ ದೆನ್ ವಿಲೇಜಸ್ ಡೇ ಬೈ ಡೇ ಇವಾಗ ಒನ್ ವೀಕ್ ಆಯಿತು ಟೂ ಒನ್ ಮಂತ್ ಆಯಿತು ಅದಾದ ಮೇಲೆ ವಿಲೇಜಸ್ ಎಲ್ಲ ದೇವೇರ್ ಗೆಟಿಂಗ್ ದಿ ಪ್ಲ್ಯಾಂಟ್ಸ್ ಅವರೆಲ್ಲ ಸೀಡ್ ಹಾಕಿರ್ತಾರಲ್ವ ಸೊ ಅಲ್ಲಿಂದ ಅವರಿಗೆ ಪ್ಲ್ಯಾಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು

ಏನಾಗಿರ್ಬೋದು ಅಲ್ಲಿ ಸಿ ಚಿಲ್ಡ್ರನ್ ನೀವು ಗ್ರೌಂಡ್ನಟ್ ಹೇಳ್ತೀವಲ್ಲ ಸೊ ಅದು ಕಡಲೆ ಬೀಜನ ನೀವು ಹಸಿದರನ್ನು ಹೋಗಿಬಿಟ್ಟು ಅದನ್ನು ಬೀಜ ಅಂತ ತೊಗೊಂಡು ಹೋಗಿ ನೀವು ನೆಲದಲ್ಲಿ ಹಾಕಿದರೆ ಯು ಕ್ಯಾನ್ ಗೆಟ್ ಅ ಸ್ಪ್ರೌಟ್ ಆರ್ ಯು ಕ್ಯಾನ್ ಗೆಟ್ ದಿ ಪ್ಲ್ಯಾಂಟ್ ಔಟ್ ಆಫ್ ಇಟ್ ಬಟ್ ನೀವು ಅದನ್ನು ಫ್ರೈ ಮಾಡಿಬಿಟ್ಟು ನೆಲದಲ್ಲಿ ಹೋಗಿದ್ರೆ ಅದು ಬರಲ್ಲ ಬಿಕಾಸ್ ವಾಟ್ ಎವರ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆ ಲಾಟಿಗೆ ಬೆಳಿಬೇಕಾಗಿರೋ ಅಂಥ ಏನು ಅಂಶಗಳು ಅದು ಹಸಿ ಬೀಜದಲ್ಲಿ ಮಾತ್ರ ಇರ್ತವೆ ಅದನ್ನು ನೀವು ಫ್ರೈ ಮಾಡಿದರೆ ಅದು ಆ ಗುಣನ ಕಳ್ಕೊಳ್ಳುತ್ತೆ ಸೊ ದಿಸ್ ವಾಟ್ ಹ್ಯಾಪನ್ ವಿತ್ ದಿ ಸೋಮನ್ನ ಗಾಟ್ ಇಟ್ ಚಿಲ್ಡ್ರನ್ ಸೊ ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದಿ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್

ಅದೇ ಥರ ಫಾರ್ ಎಕ್ಸಾಂಪಲ್ ನ ಈ ಪೆನ್ಸಿಲ್ ತಗೊಳ್ಳಿ ಇದನ್ನು ನೀವು ಒಂದು ಜಾಗದಲ್ಲಿ ಇಡಿ ಓಕೆ ಕೀಪ್ ಇಟ್ ಫಾರ್ ಒನ್ ವೀಕ್ ಆರ್ ಟೂ ವೀಕ್ಸ್ ಆಫ್ಟರ್ ಕಮ್ಮಿಂಗ್ ಬ್ಯಾಕ್ ಟು ದ್ಯಾಟ್ ಪ್ಲೇಸ್ ಸಿ ದ ಪೆನ್ಸಿಲ್ ಇಸ್ ಇಟ್ ಗ್ರೋಯಿಂಗ್ ನೋ ಬಿಕಾಸ್ ನೀವು ಯಾವ ಥರ ಪೆನ್ಸಿಲ್ ಇಟ್ಟಿರ್ತೀರೋ ಅದೇ ಥರನೇ ನಿಮಗೆ ಪೆನ್ಸಿಲ್ ಸಿಗುತ್ತೆ ಈ ಪೆನ್ಸಿಲ್ನ ನಾನು ಬಿಟ್ಟು ಒಂದು ವರ್ಷ ಬಿಟ್ಟು ಬಂದು ನೋಡಿದರೂ ಕೂಡ ಈ ಪೆನ್ಸಿಲ್ ಇದೇ ಥರನೇ ಇರುತ್ತೆ ಅಲ್ವಾ ಸೊ ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ things ಚಿಲ್ಡ್ರನ್ ಓಕೆ ಸೊ ದ ಲಿವಿಂಗ್ ಥಿಂಗ್ಸ್ ಸ್ಪೆಷಲಿ ದೇ ಹ್ಯಾವ್ ದೇರ್ ಓನ್ characteristics ಅವಕ್ಕೆ ಕೆಲವೊಂದು ಅಂಶಗಳಿದೆ ಸೊ ಅದರಿಂದ ನಾವು ಅದನ್ನು ಏನಂತೀವಿ ಲಿವಿಂಗ್ ಥಿಂಗ್ಸ್ ಇವು ಇದು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಅವ್ರನ್ನ ನಾವು ಸೆಪ್ರೇಟ್ ಮಾಡ್ತೀವಿ ಓಕೆ ಸೊ ಹಿಯರ್ ಆನ್ ವಾಟ್ ಬೇಸಿಸ್ ವಿ ಆರ್ separating them see on the screen i am showing you two diagrams in that one is the plant cell and another one is animal cell what is meant by this this is not a shell which you are using for the battery or you can say the mobile battery or the remote control battery not those shells okay this is the different one this means what children

ಸೊ ನಿಮ್ಮ ಸ್ಕಿನ್ನನ್ನು ನೀವು ಬೆಳಕಲ್ಲಿ ನೋಡಿದರೆ ನಿಮಗೆ ಕಾಣಿಸುತ್ತೆ ಅಲ್ವಾ ಸ್ಮಾಲ್ ಸ್ಮಾಲ್ ಪಾರ್ಟ್ಸ್ ಇರೋದು ಚಿಕ್ಕ ಚಿಕ್ಕ ನೀವು ತೀಕ್ಷ್ಣವಾಗಿ ನೋಡಿದರೆ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಚಿಲ್ಡ್ರನ್ ಇದರ ಬಗ್ಗೆ ನೀವು ಹೈಯರ್ ಕ್ಲಾಸಲ್ಲಿ ಕಲಿತೀರ ಅಬೌಟ್ ದಿ ಸೆಲ್ಸ್ ಸೊ ನಾವು ಯು ಜಸ್ಟ್ ಅಂಡರ್ಸ್ಟುಡ್ ದ್ಯಾಟ್ ದ ಲಿವಿಂಗ್ ಬೀಯಿಂಗ್ಸ್ ಐದರ್ ಇಟ್ ಮೇ ಬಿ ಪ್ಲ್ಯಾಂಟ್ ಆರ್ ಇಟ್ ಮೇ ಬಿ ಅ ಹ್ಯೂಮನ್ ಬೀಯಿಂಗ್ ಆರ್ ಎನಿಮಲ್ ಯು ಕ್ಯಾನ್ ಟೇಕ್ ಸೊ ದೀಸ್ ಆರ್ ಮೇಡಪ್ ಆಫ್ Cells. Cells means what? I told you, these are very tiny, tiny particles. Tiny means very small. You cannot even see with your bare eyes. Okay. So, you can see the diagram of the cells. It looks very big. It is having so many things inside it, isn't it? You might be thinking that, oh, it's very big. No, children. So, these are very tiny ones.

Now we got to know that the living things are made up of what? Cells. Got it, children? Is that clear? Okay. This one thing I to namge living things are now classified So not only this thing we have many other things.